ಅಂತ ನೋಡಿ ನೋಡ್ರಿ. ಪ್ರತಿದಿನ ಹಂಚುವಂಥ ಒಂದು ಕಾರ್ಯವನ್ನು ನಾವು ಇವತ್ತಿನಿಂದ ಚಾಲನೆಯನ್ನು ಕೊಟ್ಟಿದ್ದೀವಿ. ಮತ್ತು ಅದೇ ರೀತಿ ಆ ಒಂದು ಈ ಒಂದು ಕ್ಷೇತ್ರದಲ್ಲಿ ಸಂಬಂಧಪಟ್ಟಂಥ ಇವತ್ತು ಏನು ಕೊರೋನಾ ವಾರಿಯರ್ಸ್ ಕೆಲಸ ಮಾಡ್ತಿರುವಂಥ ಆಶಾ ಕಾರ್ಯಕರ್ತರಿಗೆ ಮೊದಲನೇದಾಗಿ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು. ಯಾಕಂದರೆ ಅವರು ಯಾವ ರೀತಿ ಕಷ್ಟಪಡ್ತಾ ಇದ್ದಾರಪ್ಪ ಅಂದರೆ ಅವರಿಗೆ ಇವತ್ತು ಪ್ರತಿಯೊಂದು ಮನೆಗೆ ಇವತ್ತು ನೇರವಾಗಿ ಆಶಾ ಕಾರ್ಯಕರ್ತರ ಮನೆಗೂ ಸಹಿತ ಇವತ್ತೆಲ್ಲ ಗೋಧಿ ಅಕ್ಕಿ ಮತ್ತು ಜೋಳವನ್ನು ಮುಟ್ಟಿಸುವಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ. ಮತ್ತು ಸುಮಾರು ಇದು 15 ದಿವಸಗಳ ಕಾಲ ಮಾರ್ಚ್ ಮೇ 3ನೇ ತಾರೀಕುವರೆಗೂ ನಿರಂತರವಾಗಿ ದಿನನಿತ್ಯ 40 ಕ್ವಿಂಟಲ್ ಪದಾರ್ಥಗಳನ್ನ ಕಳಿಸುವಂಥ ಕೆಲಸ ಮಾಡ್ತೀವಿ. ಮತ್ತು ಮನೆಯಲ್ಲಿ ಕುಂತಿದ್ದಾರೆ ಅಂಥವ್ರಿಗೆ ಏನದ ಮುಟ್ಟಿಸುವಂಥ ಕೆಲಸ ಮಾಡ್ತೀವಿ. ಮತ್ತು ಮಾಧ್ಯಮ ಪ್ರತಿನಿಧಿಗಳಿಗೂ ಸಹಿತ ನಾವು ಈಗಾಗಲೇ ಕಳಿಸಿದ್ದೀವಿ. ಮತ್ತು ಇನ್ನೂ ಯಾರ್ಯಾರಾದ್ರೂ ನೋಡಿಕೊಂಡು ಮನೆಗೆ ಕಳಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಯಾಕೆ ಯಾವುದೇ ರೀತಿ ನಾವು ಇವತ್ತು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬಹುದು, ಅದಕ್ಕೆ ನಾವು ಯಾವುದೇ ಹಳ್ಳಿಗೆ ಹೋಗೋದಿಲ್ಲ. ಇಲ್ಲಿಂದಿನ ವೆಹಿಕಲ್ಗಳನ್ನ ಕಳಿಸುವ ಮುಖಾಂತರ ವೆಹಿಕಲ್ದಲ್ಲಿ ಹೋದವರು ಸಹಿತ ಒಂದು ವೆಹಿಕಲ್ ಜೊತೆ 2 ವ್ಯಕ್ತಿಗಳು ಕಳಿಸ್ತಾ ಇದ್ದೀವಿ. ಮತ್ತು ಅವರು ಸಹಿತ ಅವ್ರ ಮನೆಗೆ ಹೋಗಿ ಮುಟ್ಟಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ.